ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅನ್ಪೂರ್ಣ ಅವರೇ, ನೀವ್ ಈ ರೀತಿ ಅವಮಾನ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ ಗಂಡ ದುಡ್ಡಿನ ಆಸೆಗೋಸ್ಕರ ಆ ರಾತ್ ನನ್ ಫೋಟೋ ಕಳ್ಸೋದ್ ಬದಲು ನನ್ ಫೋಟೋ ಕಳ್ಸಿದ್ದಾರೆ. ಇದ್ರಲ್ಲಿ ನಿಮ್ದು ಸಪೋರ್ಟ್ ಇದೆ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ. ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ರೇಖಾ, ನನಗೇನ್ ಗೊತ್ತಿತ್ತು ಇವ್ರು ಈ ತರ ಮಾಡ್ತಾರೆ ಅಂತ. ಅವ್ರ ತಂದ್ಕೊಟ್ಟಿದ್ ದುಡ್ಡನ್ನ ಚೀಟಿ ಕಟ್ಬಿಟ್ಟೆ. ದೇವ್ರಾಣೆ ಆಗ್ಲೂ ಇದ್ರಲ್ಲಿ ನಾನೇನು ಇನ್ವಾಲ್ವ್ ಆಗಿಲ್ಲ ರೇಖಾ. ಹೌದು ರೇಖಾ, ಇದ್ರಲ್ಲಿ ಅನ್ಪೂರ್ಣ ಅವ್ರ ತಪ್ಪೇನು ಇಲ್ಲ. ಇದ್ರಲ್ಲೆಲ್ಲ ಗೌಡ್ರದ್ದೇ ಆಟ. ಅವ್ರ ನಿಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಈ ತರ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ರೀ ಮಾಲಿನಿ ಮೇಡಮ್ ಅವ್ರೆ, ಸ್ವಲ್ಪ ಸುಮ್ನೆ ನಿಂತ್ಕೋತೀರಾ? ನಮ್ಮೆಲ್ಲರಲ್ಲೂ ಒಂದು ಒಗ್ಗಟ್ಟಿದೆ, ಆ ಒಗ್ಗಟ್ಟು ಮುರಿಯೋದಕ್ಕೆ ನಾನು ಬಿಡೋದಿಲ್ಲ. ಆ ಸೆಟ್ರೇನೋ, ನಿಮ್ಮನ್ನ ಮದುವೆ ಆಗ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನಾ? ನಾನ್ ನಿಮ್ಮನ್ನ ಮದುವೆ ಆಗಕ್ ಬಿಡಲ್ಲ. ನೀವ್ ಮದ್ವೆ ಆಗಕ್ ಬಿಡಲ್ಲ ಅಂತ ಇದಿರಲ್ಲ, 10 ನಿಮಿಷದಲ್ಲಿ ವಾಪಸ್ ಬರ್ತೀನಿ, ರೆಡಿ ಆಗಿರು ಅಂತ ಹೇಳ್ಬಿಟ್ಟೋದ್ನಲ್ಲ. ನನ್ ಮನೇಲಿ ಇರ್ಬೇಕ ಅಥವಾ ಬೇಡ್ವಾ? ರೇಖಾ ಮೇಡಮ್ ಅವ್ರೆ, ನೀವ್ ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರಿ, ಇದನ್ನ ನಾನೇ ಸಾಲ್ವ್ ಮಾಡ್ತೀನಿ. ರೀ, ಇದನ್ನ ನೀವ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ ತಿಥಿ ಮಾಡ್ತೀನಿ. ಬಂಗಾರು ರೇಖಾ, ಬಂಗಾರು ನಾನು ವಸ್ತು, ನಾನು ಬೆಳ್ಳಿಕ್ಕೆ ರೆಡಿ. ಶೆಟ್ರೆ, ಏನೇ ನಿಮ್ ಅವತಾರ ನೋಡಿ ಶೆಟ್ರೆ, ವಯಸ್ಸಿಗೆ ತಕ್ಕಾಗೆ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನಮ್ ಹುಡುಗಿನ ನಿಮ್ ಕೊಟ್ಟು ಮದ್ವೆ ಮಾಡಕ್ ಆಗಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಿ. ಅನ್ನಪೂರ್ಣ ಅವ್ರೆ, ಇದ್ರಲ್ಲಿ ನನ್ನ ತಪ್ಪೇನಿದೆ? ನಿಮ್ಮ ಯಜಮಾನ್ರು ಮದ್ವೆ ಆಗೋದಕ್ಕೆ ಹುಡುಗಿ ರೆಡಿ ಇದೆ ಅಂತ ಕಳ್ಸಿರೋದು ರೇಖನ್ ಫೋಟೋ. ನಾನು ರೇಖನ್ನೇ ಮದ್ವೆ ಆಗೋದು. ಅಯ್ಯೋ, ಬನ್ನಿ ನೀವ್ ಈ ಕಡೆ. ಗೌಡ್ರದ್ದು ತಪ್ಪಿದೆ ಅಂತ ಹೇಳ್ತಿದಾರಲ್ಲ, ಅವರು ಬೈ ಮಿಸ್ ಆಗಿ ಕಳ್ಸಿರೋದು. ಇದನ್ ನೀವ್ ಅರ್ಥ ಮಾಡ್ಕೊಂಡು ಸುಮ್ನೆ ಇಲ್ಲಿಂದ ಹೋಗಿ. ಓ ಗೌಡ್ರೆ, ಏನ್ ನೀವ್ ಒಳ್ಳೆ ಕಿತ್ಲ ಹಣ್ಣು ತಿನ್ನೋ ತರ ಹಲ್ಕಿರ್ಕೊಂಡು ನಿಂತಿದ್ದೀರಾ? ಏನಾದ್ರೂ ಮಾತಾಡಿ. ಅಯ್ಯೋ, ಮಾಡೋದೆಲ್ಲ ಮಾಡಿದ್ಮೇಲೆ ಏನ್ ರೀ ಮಾತಾಡಕ್ ಆಗತ್ತೆ? ಅದಕ್ಕೆ ಮಳ್ಳಂತರ ನಿಂತಿದ್ದಾರೆ ನೋಡಿ ಶೆಟ್ರೆ, ನಮ್ಮ ಯಜಮಾನ್ರಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. 2 ದಿನ ಟೈಮ್ ಕೊಡಿ, ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ತೀವಿ. ಆಗಲ್ಲಮ್ಮ, ಆಗಲ್ಲ. ಬೇಕಿದ್ರೆ ಹೇಳಿ, ಕೊಟ್ಟಿರೋ ದುಡ್ಡಿಗೆ ಇನ್ನು ಡಬಲ್ ಸೇರಿಸಿ ಕೊಡ್ತೀನಿ. ನಾನು ರೇಖನ್ನೇ ಮದುವೆ ಆಗೋದು. ಏನ್ ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಾನೇನ್ ಕಿವಿಗೆ ಹೂವ ಇಟ್ಕೊಂಡಿಲ್ಲ. ಶೆಟ್ಟಿ ಶೆಟ್ಟಿ, ನಾನು ಪೈಸೆಗೆ ಪೈಸ ಸೇರಿಸಿ ವಸೂಲು ಮಾಡ್ತೀನಿ. ಹುಷಾರ್ ಸುಮ್ನೆ ಇರಿ ಶೆಟ್ರೆ, ಈಗಾಗ್ಲೇ ಮದ್ವೆ ಆಗಿರೋರ್ಗೆ ಮತ್ತೆ ಮದ್ವೆ ಮಾಡಕ್ ಆಗತ್ತೇನ್ರಿ? ಮದುವೆ ಆಗಿದೆಯಾ ಅವಳಿಗೆ? ಇದನ್ನ ನಾನ್ ನಂಬಲ್ಲ. ರೀ ಶೆಟ್ರೆ, ನೀ ನಂಬುದ್ರು ಅಷ್ಟೇ ಬಿಟ್ರು ಅಷ್ಟೇ, ಇವ್ರಿಗೆ ಮದ್ವೆ ಆಗಿದೀರಿ. ಹಾಗಾದ್ರೆ ಗಂಡನ್ ಕರ್ಸಪ್ಪ. ಎಲ್ಲಿದನ್ ಕರ್ಸಿ ಗಂಡನ್ನ? ಶೆಟ್ರೆ, ಅವ್ರ ಗಂಡ ಇವಾಗ ಅವ್ರ ಜೊತೆ ಇಲ್ಲ, ಸುಮಾರು ವರ್ಷದಿಂದ ದೂರ ಇದಾರೆ. ಹೌದು, ದೂರ ಇದಾರೆ ಅಂದ್ರೆ ಏನರ್ಥ? ಅವ್ರಿಬ್ರಿಗೂ ಡೈವರ್ಸ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ನಮ್ ದಾರಿ ಈಸಿ ಆಗೋಯ್ತಲ್ಲ. ಇದೆಲ್ಲ ಗೊತ್ತಿದ್ದೆ ನಿಮ್ ಯಜಮಾನ್ರು ಗೌಡ್ರು ರೇಖನ್ ಫೋಟೋನ ನನಗ್ ಕಳ್ಸಿರೋದು. ಶೆಟ್ರೆ, ವಿಷಯ ಅದಲ್ಲ, ಅವ್ರಿಬ್ರಿಗೂ ಡೈವರ್ಸ್ ಆಗಿಲ್ಲ, ಅವ್ರ ಜೊತೆಗೂ ಇಲ್ಲ ಅಷ್ಟೇ. ಜೊತೆಗಿಲ್ಲ ಅಂದ್ಮೇಲೆ ಇವಳು ಅವನಿಗಿಷ್ಟ ಇಲ್ಲ ಅಂತ ತಾನೆ ಗೊತ್ತು. ನೋಡಿ, ಒಂದ್ ಪಕ್ಷ ನಾಳೆ ದಿವಸ ನಾನು ಇವಳು ಮದುವೆ ಆದ್ಮೇಲೆ ಅವನು ಬಂದು ಗಲಾಟೆ ಮಾಡಿಯಾನು ಅಂತ ನಿಮ್ಗೆ ಭಯ ತಾನೆ? ಡೋಂಟ್ ವರಿ, ನಾನು ರೇಖನ್ ಮದುವೆ ಆಗಿ ಸೀದಾ ಆಫ್ರಿಕಾ ಕರ್ಕೊಂಡೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಶೆಟ್ರೆ, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನೋಡಿ ಶೆಟ್ರೆ, ನೀವೇನೇನೋ ಅನ್ಕೋಬೇಡಿ, ಈಗ ಅವರಿಬ್ರು ದೂರ ಇದಾರೆ, ನಾಳೆ ಅವ್ರನ್ನ ಒಂದ್ ಮಾಡ್ತೀವಿ, ನಾವೇ ಒಂದ್ ಮಾಡ್ತೀವಿ. ನೀವ್ ಸದ್ಯಕ್ಕೆ ಇಲ್ಲಿಂದ ಹೊರಡಿ. ಏನಮ್ಮ ಮಾತಾಡಿದ್ರೆ ಹೋಗಿ 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 ಅಂತೀಯ? ನಾನೇನ್ ಬಿಟ್ಟು ಬಂದಿಲ್ಲ ಇಲ್ಲಿ. ದುಡ್ಡು 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 ಕೊಟ್ಟು ಬಂದಿದ್ದೀನಿ ನಿನ್ ಗಂಡನಿಗೆ. ನನಗ್ ಗೊತ್ತು, ನೀವೆಲ್ಲ ಪ್ಲಾನ್ ಮಾಡಿ ಇನ್ನೊಬ್ಬರ ಹತ್ರ ಜಾಸ್ತಿ ದುಡ್ಡು ಇಸ್ಕೊಂಡು ಅವಳಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಪ್ಲಾನ್ ಹಾಕಿದಿರ ಅಂತ ನನಗ್ ಗೊತ್ತು. ಯಾವ ಕಾರಣಕ್ಕೂ ನಾನು ಇಲ್ಲಿಂದ ಹೋಗಲ್ಲಮ್ಮ, ಮದುವೆ ಮಾಡ್ಕೊಂಡೇ ಹೋಗೋದು. ಮಾತಿಗೆ ಮುಂಚೆ ದುಡ್ಡು ದುಡ್ಡು ಅಂತಿರಲ್ಲ, ನಾವು ಕಾಣ್ತಿರೋ ದುಡ್ಡ, ಇನ್ನೊಂದ್ಸಲ ದುಡ್ಡು ಅಂತ ಹೇಳಿದ್ರೆ ನಿಮ್ ಮುಖಕ್ಕೆ ಡಾಂಬರ್ ಹಚ್ಚಬೇಕಾಗತ್ತೆ. ಮೊದ್ಲು ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕರ್ಸಮ್ಮ ಕರ್ಸು, ಅವಕ್ಕೆಲ್ಲ ಎದುರಲ್ಲ ನಾನು. ನನ್ನ ಹತ್ರ ಸಾಕ್ಷಿ ಇದೆ, ತೋರಿಸ್ತೀನಿ, ಯಾರು ಒಳಕ್ ಹೋಗ್ತಾರೆ ಗೊತ್ತಾಗುತ್ತೆ. ಗೌಡ್ರೆ, ನನ್ನ ಈ ಪರಿಸ್ಥಿತಿಗೆ ನನಗಾಗ್ತಾರ ಅವಮಾನಕ್ಕೆ ನೀವೇ ಕಾರಣ. ಮೊದ್ಲು ಅವ್ರನ್ನ ಇಲ್ಲಿಂದ ಕಳ್ಸಿ, ಇಲ್ಲ ಅಂದ್ರೆ ಅವ್ರು ಹೇಳಿದ ರೀತಿಯಲ್ಲಿ ನೀವೇ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗತ್ತೆ. ಶೆಟ್ರೆ, ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನೀವ್ ಇಲ್ಲಿಂದ ಹೋಗಿ. ಅರ್ಥ ಆಗಿರ್ತಾ ಇಲ್ಲ, ಮದುವೆ ಮಾಡ್ಕೊಂಡೇ ಹೋಗೋದು. ಅಯ್ಯೋ ಶೆಟ್ರೆ, ಹೇಳಿದ್ನ ಯಾಕೆ ಹೇಳ್ತಾ ಇದೀರಾ? ನೋಡಿ ಶೆಟ್ರೆ, ನಮ್ ರೇಖಾನ ನಿಮ್ ಕೊಟ್ಟು ಮದ್ವೆ ಮಾಡಕ್ ಆಗಲ್ಲ, ನಿಮ್ ದುಡ್ಡು ನಾ ವಾಪಸ್ ಕೊಡ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಡಿ. ನನಗೆ ದುಡ್ಡು ಬೇಡಮ್ಮ, ದುಡ್ಡುಗಾಸೆ ಪಡೋನಲ್ಲ ನಾನು, ನನಗೆ ರೇಖಾ ಬೇಕು, ಮದ್ವೆ ಮಾಡ್ಕೊಡ್ಬೇಕು.
ರೇಖನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತೀನಿ, ರೋಡ್ ಅಲ್ಲಿ ತಲೆ ಎತ್ತಿ ತಿರುಗಾಡಬಾರ್ದಂಗ ಮಾಡ್ತೀನಿ. ಈ ಶೆಟ್ಟಿ ನೋಡೋಕೆ ಸೈಲೆಂಟ್, ಕೆರಳಿದ್ರೆ ವೈಲೆಂಟ್. ಸೈಡ್ ಬಂದ್.